ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ಮೇಜರ್ ಸಮಸ್ಯೆ ಅಂತಂದರೆ ಮೈಕೈ ನೋವು. ತುಂಬ ಹೊತ್ತು ಕೂತು ಕೆಲಸ ಮಾಡ್ತೀವಿ ಡಾಕ್ಟ್ರೆ, ನನಗೆ ಮೈಕೈ ನೋವೇ ಹೋಗ್ತಾ ಇಲ್ಲ. ನಾನು ಎ ಸಿಯಲ್ಲಿ ತುಂಬ ವರ್ಕ್ ಮಾಡ್ತೀನಿ, ನನಗೆ ಮೈಕೈ ನೋವು ಬರುತ್ತೆ. ನನಗೆ ನಿದ್ದೆ ಬರ್ತಾ ಇಲ್ಲ, ಹಸಿವು ಆಗ್ತಾ ಇಲ್ಲ, ತುಂಬ ಸುಸ್ತಾಗ್ತಿದೆ. ಇವೆಲ್ಲವೂ ಕಾಮನ್ ಆಗಿ ಕಾಣುವಂಥ ಸಿಂಪ್ಟಮ್ಗಳು. ಅದರಲ್ಲಂತೂ ಈ ಮೈಕೈ ನೋವಿಗೆ ನನಗೆ ಪೇನ್ ಕಿಲ್ಲರ್ಗಳು ತಿಂದು ಸಾಕಾಗಿ ಹೋಗಿದೆ. ಈ ಪೇನ್ ಕಿಲ್ಲರ್ಗಳು ಹೀಗೆ ತಿಂತಾ ಹೋದರೆ ನನ್ನ ಗತಿ ಏನು ಅನ್ನೋದು ಅವರು ಒಂದು ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೆ ಏನು ಮಾಡ್ಬೋದು, ಸಿಂಪಲ್ ಪರಿಹಾರ ಏನು ನಾನು ಕಂಡುಕೊಬೋದು ಅನ್ನೋದು ಹಲವಾರು ಪೇಷಂಟ್ಸ್ಗಳ ಒಂದು ಕ್ವಶನ್ ಆಗಿರುತ್ತೆ. ಇದಕ್ಕೆ ನಮ್ಮ ಆಯುರ್ವೇದದಲ್ಲಿ ಸುಲಭ ಉಪಾಯ ಏನು ಅಂತಂದರೆ ಅಭ್ಯಂಗ. ಅಭ್ಯಂಗಂ ಆಚರೇ ನಿತ್ಯಂ ವಾತಶ್ರಮ ಚರಾಪಹ. ಏನಿದು ಅಭ್ಯಂಗ ಅಂತ ನಿಮ್ಮ ಕ್ವಶನ್ ಇರ್ಬೋದು. ಅಭ್ಯಂಗ ಅಂತಂದರೆ ಎಣ್ಣೆಯಿಂದ ಸ್ನಾನವನ್ನು ಮಾಡುವಂಥದ್ದು. ಪ್ರತಿದಿನ ಎಣ್ಣೆಯನ್ನು ಹಚ್ಚೋದ್ರಿಂದ ವಾತ ಅಂತಂದರೆ ಮೈಕೈ ನೋವುಗಳು, ಶ್ರಮ ನಮ್ಮಲ್ಲಾಗ್ತಕ್ಕಂಥ ಸುಸ್ತು, ಹಾಗೂ ಚರ್ಮದ ಸುಕ್ಕುಗಟ್ಟುವಿಕೆ. ಏನು ನಮಗೆ ಚರ್ಮಕಾಂತಿ ಬೇಕು, ನಾವು ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂತ ಏನು ಈಗಿನ ಯಂಗ್ಸ್ಟರ್ಸ್ ಒದ್ದಾಡ್ತಾ ಇದ್ದರೋ ಅವ್ರಿಗೂ ಇದೊಂದು ಸುಲಭ ಉಪಾಯ ಅಭ್ಯಂಗ. ಈ ಎಣ್ಣೆ ಸ್ನಾನವನ್ನು ಪ್ರತಿದಿನ ಮಾಡಬೇಕಾ ಡಾಕ್ಟ್ರೆ, ತುಂಬ ಕಷ್ಟ ಆಗತ್ತಲ್ಲ? ಹೆದರಬೇಡಿ, ಬೇಜಾರು ಮಾಡ್ಕೊಬೇಡಿ. ಕೇವಲ ನಿಮಗೆ ನೀವು 10 ನಿಮಿಷ ಇಟ್ಟರೆ ಸಾಕು. ಕೇವಲ 10 ನಿಮಿಷದಲ್ಲಿ ಈ ಅಭ್ಯಂಗ ಅಥವಾ ಎಣ್ಣೆ ಸ್ನಾನ ಮಾಡಿ. ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ, ಒಂದು 10 ನಿಮಿಷ ಮುಂಚೆ, ಅಥವಾ ರಾತ್ರಿ ಮಲಗಬೇಕಾದ್ರೆ ಒಂದು 10 ನಿಮಿಷ ಮುಂಚೆ ಈ ಎಣ್ಣೆಯನ್ನು ನೀವು ಮೈಗೆಲ್ಲ ಹಚ್ಕೊಳ್ಳೋದ್ರಿಂದ ನಿಮಗೆ ಸುಲಭವಾದಂತಹ ಒಂದು ಪರಿಹಾರವನ್ನು ಕಂಡುಕೊಬೋದು. ಇಡೀ ದೇಹಕ್ಕೆ ಹಚ್ಚಬೇಕಾ ಡಾಕ್ಟ್ರೆ, ಎಲ್ಲ ಕಡೆ ಎಣ್ಣೆ ಆಗ್ಬಿಡುತ್ತೆ ಅನ್ನೋದು ನಿಮ್ಮ ಕ್ವಶನ್ ಇರ್ಬೋದು. ಇದಕ್ಕೂ ಒಂದು ಸುಲಭ ಪರಿಹಾರ ಇದೆ. ಅಭ್ಯಂಗಂ ಎಲ್ಲೆಲ್ಲಿ ಮಾಡ್ಬೋದು ಅಂತಂದರೆ, ಶಿರ ಶ್ರವಣ ಪಾದೇಶು ತಮ್ಮ ವಿಶೇಷೇನ ಶಿಲೆಯದ್. ಶಿರ ಅಂದರೆ ತಲೆ, ಕೈಕಾಲು ತಳಕ್ಕಾದರೂ ಹಚ್ಚಿದರೆ ನಿಮಗೆ ಎಷ್ಟೊಂದು ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಬೋದು. ದಿನ ಮಾಡೋಕ್ಕಾಗಲ್ಲ ಡಾಕ್ಟ್ರೆ, ತುಂಬ ಕಷ್ಟ ಆಗುತ್ತೆ ಅಂತ ನಿಮ್ಮ ಇನ್ನೊಂದು ಕ್ವಶನ್ ಇರ್ಬೋದು. ಅದಕ್ಕೂ ಒಂದು ಪರಿಹಾರ ಹೇಳ್ತೀನಿ. ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ಪ್ರತಿ ವಾರಕ್ಕೊಮ್ಮೆ ಮಕ್ಕಳನ್ನೆಲ್ಲ ಹಿಡಿದು ಎಳ್ಕೊಂಬಂದು ಎಣ್ಣೆ ಸ್ನಾನ ಮಾಡಿಸಿ ಬಿಸಿಲಲ್ಲಿ ನಿಲ್ಲಿಸ್ತಾ ಇದ್ರು. ಇವೆಲ್ಲ ನೀವು ಗಮನಿಸಿರ್ಬೋದು. ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದರೂ ಎಣ್ಣೆ ಸ್ನಾನವನ್ನು ಮಾಡೋದ್ರಿಂದ ಹಲವಾರು ರೀತಿಯ ಮೈಕೈಗಳ ನೋವುಗಳನ್ನು ಹೋಗಲಾಡಿಸ್ಕೊಬೋದು. ಸ್ನೇಹಿತರೆ, ಈ ಅಭ್ಯಂಗವನ್ನು ಹೇಗೆ ಮಾಡೋದು, ಯಾವ ಕ್ರಮದಲ್ಲಿ ಮಾಡಬೇಕು, ಯಾವ್ಯಾವ ರೀತಿ ಎಣ್ಣೆಗಳನ್ನ ಬಳಸಬೇಕು, ಹಾಗೂ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋ ಒಂದು ನಿಮ್ಮ ಕ್ವಶನ್ ಇರುತ್ತೆ. ಇದನ್ನು ನಾವು ಒಂದು ವಿಡಿಯೋ ಮೂಲಕ ನೋಡ್ಕೊಂಬರೋಣ. ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಎಣ್ಣೆ ಮಸಾಜನ್ನು ಮಾಡ್ಕೊಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ನೋಡ್ಕೊಂಬರೋಣ ಈ ವಿಡಿಯೋನ. ಹಾಗೂ ನೀವು ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ. ಬನ್ನಿ ನೋಡ್ಕೊಂಬರೋಣ ವಿಡಿಯೋನ. ಎಣ್ಣೆಯನ್ನು ಕಾಯಿಸೋ ವಿಧಾನ. ಎಣ್ಣೆಯನ್ನು ಬಟ್ಟಲಲ್ಲಿ ತಗೊಂಡು ನೀರಲ್ಲಿ ತೇಲಕ್ಬಿಡಬೇಕು. ಈ ನೀರನ್ನು ಕುದಿಸ್ಬೇಕಾಗತ್ತೆ. ಇದರಿಂದ ಎಣ್ಣೆ ಡೈರೆಕ್ಟಾಗಿ ಕಾಯಲ್ಲ, ಅದರಿಂದ ಎಣ್ಣೆಯ ಸತ್ವ ಹಾಳಾಗಲ್ಲ, ಹಾಗೂ ಎಣ್ಣೆ ಬಿಸಿಯೂ ಆಗುತ್ತೆ. ಇದು ನಮ್ಮ ದೇಹದಲ್ಲಿ ಎಣ್ಣೆ ಸರಾಗವಾಗಿ ಇಳಿದು ಶಕ್ತಿ ಹಾಗೂ ಪೋಷಕಾಂಶವನ್ನು ನೀಡೋಕ್ಕೆ ಸಹಾಯ ಮಾಡುತ್ತೆ. ಇನ್ನು ಎಣ್ಣೆಯನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದಕ್ಕೆ, ಎಣ್ಣೆಯಲ್ಲಿ ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಹರಳೆ ಎಣ್ಣೆ, ಹೀಗೆ ವಿವಿಧ ರೀತಿಯ ಎಣ್ಣೆಗಳನ್ನು ದೋಷಗಳಿಗೆ ತಕ್ಕಂತೆ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲದಕ್ಕಿಂತ ಬೆಸ್ಟ್ ಎಣ್ಣೆ ಅಂದರೆ ಗಾಣಕ್ಕಾಕ್ಸಿದ ಎಳ್ಳೆಣ್ಣೆ. ಈ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ನಾವು ಮಸಾಜ್ ಮಾಡಬೇಕಾದ್ರೆ ಯಾವಾಗಲೂ ಅನುಲೋಮ ವಿಧಿ ಅಂತ ಕರಿತೀವಿ. ಅನುಲೋಮ ವಿಧಿ ಅಂದರೆ ಮೇಲಿಂದ ಕೆಳಮುಖವಾಗಿ ಎಣ್ಣೆಯನ್ನು ಹಚ್ಚುವಂಥದ್ದು. ಯಾವಾಗಲೂ ಮೇಲ್ಮುಖದಿಂದ ಕೆಳಮುಖವಾಗಿ ಎಣ್ಣೆಯನ್ನು ಹಚ್ತಾ ಬರಬೇಕು. ಅದು ರೋಮಕೂಪಗಳಲ್ಲಿ ಇಳಿಯೋಕ್ಕೆ, ಸರಾಗವಾಗಿ ಇಳಿಯೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ಗಂಟುಗಳಲ್ಲಿ ನಾವು ರೊಟೇಷನ್ ಮೆಥಡ್ ಅಂತ ಹೇಳಿದ್ರೆ ಸುತ್ತಾಕಾರವಾಗಿ ಸುತ್ತಳತೆಯಲ್ಲಿ ಗಂಟುಗಳಲ್ಲಿ ಮಸಾಜನ್ನು ಮಾಡ್ಕೊಬೇಕು. ಹಾಗೂ ಪಾದ ತಳಗಳಲ್ಲೂ ವಿಶೇಷವಾಗಿ ಹಚ್ಚೋದನ್ನು ಮರಿಬಾರ್ದು.
ಜೊತೆಗೆ ಎಣ್ಣೆಯನ್ನು ಪ್ರತಿದಿನ ಹಚ್ಚೋದ್ರಿಂದ ನಮ್ಮ ದೇಹದ ಕಾಂತಿ ಹೆಚ್ಚಾಗುತ್ತೆ, ದೇಹ ಸುಕ್ಕುಗಟ್ಟದು ಹೊರಟೋಗುತ್ತೆ, ದೇಹದಲ್ಲಿ ನರನಾರಿಗಳು ಶಕ್ತಿಯನ್ನು ಹೊಂದುತ್ತವೆ ಹಾಗೂ ರಕ್ತ ಪರಿಚಲನೆ ಸರಾಗವಾಗುತ್ತೆ, ಹಶ್ವು ಆಗುತ್ತೆ, ಸುಸ್ತು ಕಮ್ಮಿ ಆಗುತ್ತೆ ಹಾಗೂ ಮೈಕೈ ನೋವು ತಟ್ಟಂತ ಮಾಯಾಗವಾಗೋದನ್ನು ಕಾಣಬಹುದು.